ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಬಹಳ ಮುಖ್ಯವಾಗಿ ಪಾತ್ರವಹಿಸುವಂಥವರು ನಮ್ಮ ಗಡಿ ಕಾಯುವ ಯೋಧರು. ಅವರು ಅಲ್ಲಿ ಒಂದು ಎಷ್ಟು ಕಷ್ಟವಾದ ಅಥವಾ ಸಂಘರ್ಷ ಅಥವಾ ಸಂಕಷ್ಟ ಜೀವನವನ್ನು ಎದುರಿಸ್ತಾರೆ ಅಂತ ನಾವು ಕೇಳಿ ತಿಳ್ಕೊಂಡಿರ್ಬೋದು. ಆದರೆ ನಾವು ನಿಮಗೆ ಇವತ್ತು ತೋರಿಸುವಂತಹ ಚಿತ್ರಣವನ್ನು ನೋಡಿದರೆ ನಿಮಗೆ ಅದರ ನಿಜವಾದ ಅರಿವು ಕಣ್ಣಿಗೆ ಕಾಣಿಸುವಂಥದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ತಾಯಿನಾಡಿನ ನನ್ನ ಆತ್ಮೀಯರೇ, ನನ್ನ ಜೀವನದ ಒಂದು ಪ್ರಮುಖ ಕಷ್ಟದಲ್ಲಿ ನಾನು ಇದ್ದೀನೀಗ. ಸಮುದ್ರದಿಂದ 22,000 ಹೈಟಲ್ಲಿರುವಂತಹ ಒಂದು ಬ್ರಾವನ್ ಚೋರ್ಪಟ್ಲ ಅನ್ನೋ ಕಾಂಪ್ಲೆಕ್ಸ್ನಲ್ಲಿ ನನಗಿಲ್ಲಿ ನಿಂತಿದ್ದೀನಿ. ಇಲ್ಲೆಲ್ಲ ಕಾಣಿಸ್ತಾ ಇರುವಂಥದ್ದು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಈಗ ನಮ್ಮ ಬ್ರಾವೋ 3 ಚೋರ್ಪಟ್ಲದಿಂದ ಪಾಕಿಸ್ತಾನ ಅಂದರೆ ಲೈನ್ ಆಫ್ ಕಂಟ್ರೋಲ್ LC ಹೋಗಲಿಕ್ಕೆ ಲೈನ್ ಆಫ್ ಕಂಟ್ರೋಲಿಗೆ ಇಲ್ಲಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ನಾವು ಮುಂದೆ ಹೋಗಬೇಕು. ಮುಂದೆ ಹೋಗಲಿಕ್ಕೆ ನನ್ನನ್ನು ಇಲ್ಲಿ ಒಂದು ಬಾಂಬ್ ಸರ್ಚಿಂಗ್ ಸ್ಕ್ವಾಡನ್ನಲ್ಲಿ ನನ್ನ ಮುಖ್ಯಸ್ಥನಾಗಿ ನನ್ನನ್ನು ಬಿಟ್ಟಿದ್ದಾರೆ. ನಾನು ಮುಂದೆ ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹತ್ರ ಶಿಬಲ್ ಅನ್ನೋಂಥ ಒಂದು ಐಟಮ್ ಇದೆ, ಇದು ಬಾಂಬನ್ನ ಸರ್ಚ್ ಮಾಡುತ್ತೆ. ಈಗ ಮುಂದೆ ಹತ್ತಲಿಕ್ಕೆ ಹಗ್ಗಗಳನ್ನ ಕಟ್ಟಿದ್ದಾರೆ, ಬಟ್ ಹತ್ತಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ. ಆ ಕಡೆ ಇನ್ನು ಸ್ವಲ್ಪ ಮೇಲೆ ಹತ್ತಿ ಆ ಕಡೆ ಸೈಡಿಗೆ ಪಾಕಿಸ್ತಾನ ಇದೆ. ಆ ಪಾಕಿಸ್ತಾನದೀಗ ಆ ಕಡೆ ಹತ್ತೋಣ ಅಂತ ಹೇಳಿದರೆ ಆ ಕಡೆಯಿಂದ ಫೈರ್ ಮಾಡ್ತಾರೆ. ಮತ್ತು ಆ ಕಡೆಗಡೆ ಕೆಳಗಡೆ ಆ ಕಡೆ ಸೈಡ್ ಫುಲ್ ಕಡಿದಾದ ಬೆಟ್ಟ, ಸೇಮ್ ಇದೇ ಥರ ಈ ಬೆಟ್ಟದಿಂದ ಮೇಲೆ ಬದಿಗೆ ಬೆಟ್ಟ ಇದೆ. ಅಲ್ಲಿಗೆ ಲಾಸ್ಟ್ ಇಯರ್ ಇದೇ ಥರ 2 ಜವಾನು ಬಂದುಬಿದ್ದು ಅವರು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಬಿದ್ದುಬಿಟ್ರು. ಅಲ್ಲಿ ನಾವು ಎತ್ತಲಿಕ್ಕೆ ಬಿಡಲಿಲ್ಲ, ಆ ಡೆಡ್ ಬಾಡಿನ ಸಹ ಎತ್ತಲಿಕ್ಕೆ ಬಿಡಲಿಲ್ಲ. ಸೊ ಇವತ್ತು ನನ್ನ ಮುಂದೆ ಆಗಿ ಬಿಟ್ಟಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ದೇವರ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹತ್ರ ಸದಾ ಇರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಹತ್ತುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು, ಜೈ ಸೋಮವಾರಪೇಟೆ. ಈ ಚಿತ್ರಣವನ್ನು ನೋಡಿದಾಗ ನಮ್ಮೆಲ್ಲರ ಕಣ್ ತುಂಬಿ ಬರುತ್ತೆ. ಅಂತಹ ಯೋಧರಿಗೊಂದು ನಮ್ಮ ಸಲ್ಯೂಟ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ನಿಮ್ಮ ಸ್ಕ್ರೀನ್ನ ಕೆಳಗಡೆ ಸಬ್ಸ್ಕ್ರೈಬ್ ಎಂದು ಇಂಗ್ಲಿಷ್ನಲ್ಲಿ ಕೆಂಪಕ್ಷರಗಳಲ್ಲಿ ಬರೆದಿರುತ್ತೆ. ನೀವು ಒಮ್ಮೆ ಒತ್ತಬೇಕು, ಮತ್ತು ಅದರ ಹತ್ತಿರವೇ ಒಂದು ಗಂಟೆಯ ಚಿಹ್ನೆ ಇದೆ, ಅದಕ್ಕೂ ಕೂಡ ನೀವು ಒತ್ತಬೇಕು. ಹಾಗೆ ಒತ್ತಿದಾಗ ಅದರಲ್ಲಿ 3 ಆಪ್ಷನ್ಗಳನ್ನು ತೋರಿಸಲಾಗುತ್ತೆ. ಆಲ್, ಪರ್ಸನಲೈಸ್ಡ್ ಮತ್ತು ನನ್ ಅಂತ. ನೀವು ಆಲ್ ಎಂಬ ಆ ಅಕ್ಷರಕ್ಕೆ ನೀವು ಒತ್ತಬೇಕು. ಹೀಗೆ ಮಾಡುವುದರಿಂದ ನಿಮಗಿರುವ ಲಾಭ ಏನು ಅಂತ ಹೇಳಿದರೆ, ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಗಳು ಕೂಡ ಮೊಟ್ಟ ಮೊದಲು ನಿಮ್ಮ ಬಳಿಗೆ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಆಗಿ ಬಂದಿರುತ್ತೆ.